ನಮಸ್ಕಾರ. ಇನ್ನು ನನ್ನ ಹವಾಮಾನದ ಪ್ರಕಾರ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆ ಮಧ್ಯ ಆಗಲಿಲ್ಲ. ದಕ್ಷಿಣ ಒಳನಾಡಿನಲ್ಲಿ ಒಂದೆರಡು ಕಡೆ ಹಗುರ ಮಳೆ ಮಧ್ಯವಾಗಿತ್ತು. ಈ ನೈಋತ್ಯ ಮುಂಗಾರು ನಿನ್ನೆ ರಾಜ್ಯದಲ್ಲಿ ದುರ್ಬಲವಾಗಿತ್ತು. ವಾತಾವರಣ ಮುಖ್ಯ ವಿದ್ಯಮಾನಗಳು ಅಂತಂದರೆ, ಮೊದಲನೆಯದು ಈ ನೈಋತ್ಯ ಮುಂಗಾರಿನ ವಾಪಸಾತಿ ರೇಖೆ ಅಂದರೆ ಲೈನ್ ಆಫ್ ಇಂಟ್ರಾಯಲ್ನಲ್ಲಿ ಇವತ್ತು ಬದಲಾವಣೆ ಏನಿಲ್ಲ, ಇದು ಅದೇ ಜಾಗದಲ್ಲಿ ನಡೀತಾ ಇದೆ. ಎರಡನೆಯದು ಒಂದು ಮೇಲ್ಮೈ ಸುಳಿಗಾಳಿ ಅಂತಹದ್ದು ಇವತ್ತು ನೈಋತ್ಯ ಬಂಗಾಳ ಕೊಲ್ಲಿ ಮತ್ತು ಅದನ್ನು ಸೇರಿರುವ ಶ್ರೀಲಂಕಾನ ಉತ್ತರ ಕರಾವಳಿಯಲ್ಲಿ ಸಮುದ್ರ ಮಟ್ಟದಿಂದ 5.8 ಕಿಲೋಮೀಟರ್ ಎತ್ತರದಲ್ಲಿ ನೀಡ್ತಾ ಇದೆ. ಮುಂದಿನ 5 ದಿವಸಕ್ಕೆ ರಾಜ್ಯಕ್ಕೆ ಮಳೆಯ ಮುನ್ಸೂಚನೆ. ಕರಾವಳಿಗೆ ಇವತ್ತಿಂದ 5 ದಿವಸಕ್ಕೆ ಕೆಲವು ಕಡೆ, ಉತ್ತರ ಒಳನಾಡಿಗೆ ಇವತ್ತು ಕೆಲವು ಕಡೆ, ನಾಳೆಯಿಂದ 4 ದಿವಸಕ್ಕೆ ಹಲವು ಕಡೆ, ದಕ್ಷಿಣ ಒಳನಾಡಿನಲ್ಲಿ ಇವತ್ತಿಂದ 5 ದಿವಸಕ್ಕೆ ಹಲವು ಕಡೆ ಸಾಮಾನ್ಯವಾಗಿ ಅವರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ. ಭಾರಿ ಮಳೆಯ ಮುನ್ನೆಚ್ಚರಿಕೆ. ಕರಾವಳಿಗೆ ನಾವು ಭಾರಿ ಮಳೆಯ ಮುನ್ನೆಚ್ಚರಿಕೆ ನೀಡ್ತಾ ಇಲ್ಲ. ಉತ್ತರ ಒಳನಾಡಿಗೆ ನಾಳೆ ಮತ್ತು ನಾಳೆ ಮರುದಿನ ಕೆಲವು ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿದ್ದೀವಿ. ದಕ್ಷಿಣ ಒಳನಾಡಿಗೆ ಇವತ್ತು ನಾಳೆ ಮತ್ತು ನಾಳೆ ಮರುದಿನ 3 ದಿವಸಕ್ಕೆ ನಾವು ಯೆಲ್ಲೋ ಅಲರ್ಟ್ ನೀಡಿದ್ದೀವಿ. ಪ್ರತ್ಯೇಕವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇವತ್ತಿಂದ 3 ದಿವಸಕ್ಕೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿದ್ದೀವಿ. ನಿನ್ನೆ ನಗರದಲ್ಲಿ ಗರಿಷ್ಠ ತಾಪಮಾನ 28 ಇತ್ತು, ಕನಿಷ್ಠ 21.3, ಮಳೆಯನ್ನು ಮಧ್ಯ ಆಗಲಿಲ್ಲ. ಈ ಅಕ್ಟೋಬರ್ 1 ತಾರೀಕಿಂದ ಇವತ್ತುವರೆಗೂ ಮಳೆ ಮಧ್ಯಾಗಿದ್ದು 21 ಮಿಲಿಮೀಟ್ರು, ಸಾಮಾನ್ಯ ಮೌಲ್ಯ 77 ಮಿಲಿಮೀಟ್ರು, ಕಡಿಮೆ ತಂದರೆ 56 ಮಿಲಿಮೀಟ್ರು. ಹೆಚ್ಚಿನ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ 27.8, ಕನಿಷ್ಠ 18.6, ಮಳೆಯನ್ನು ಮಧ್ಯ ಆಗಿಲ್ಲ. ಅಕ್ಟೋಬರ್ 1 ತಾರೀಕಿಂದ ಇವತ್ತುವರೆಗೂ 23 ಮಿಲಿಮೀಟ್ರ್ ಮಳೆಯಾಗಿದೆ, ಸಾಮಾನ್ಯ ಮೌಲ್ಯ 76 ಮಿಲಿಮೀಟ್ರು, ಕಡಿಮೆ ತಂದರೆ 53 ಮಿಲಿಮೀಟ್ರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗರಿಷ್ಠ 28.6, ಕನಿಷ್ಠ 21.6, ಮಳೆಯನ್ನು ಮಧ್ಯ ಇರಲಿಲ್ಲ. ಅಕ್ಟೋಬರ್ 1 ತಾರೀಕಿಂದ ಇವತ್ತುವರೆಗೂ 51 ಮಿಲಿಮೀಟ್ರ್ ಮಳೆ ಮಧ್ಯಾಗಿದೆ. ಬೆಂಗಳೂರಿಗೆ ಇವತ್ತು ಮತ್ತು ನಾಳೆ ಆಕಾಶವು ಮೋಡವಾಗಿರುತ್ತೆ, ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ, ಕೆಲವು ಸಮಯ ಹೆಚ್ಚು ಮಳೆಯೂ ಆಗ್ಬೋದು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ 26 ಮತ್ತು 25 ಸೆಲ್ಸಿಯಸ್ ಇರುತ್ತೆ. ಇವತ್ತಿಂದ 3 ದಿವಸಕ್ಕೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿಗೆ ನಾವು ಒಂದೆರಡು ಕಡೆ ಗುಡುಗು ಮುನ್ಸೂಚಕ ಮಳೆಯ ಮುನ್ನೆಚ್ಚರಿಕೆಯನ್ನು ನೀಡಿದ್ದೀವಿ. ಮೀನುಗಾರಿಕೆಗಿಂತ ಮುನ್ನೆಚ್ಚರಿಕೆ ಏನಿಲ್ಲ. ಧನ್ಯವಾದಗಳು.